ಆದ ದಿನದಿಂದಲೂ ಕೂಡ ಮಾರನೇ ದಿನದಿಂದಲೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿದೆ. ಸೊ ಹಾಡನ್ನ ಇಷ್ಟೊಂದು ಯಶಸ್ವಿಗೊಳಿಸಿದಂತ ನಿಮಗೆಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ, ಸೊ ಈ ಒಂದು ಅವಕಾಶವನ್ನು ಕೊಟ್ಟಂತ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಹರ್ಷವರ್ಧನ್ಗೂ ಕೂಡ ಥ್ಯಾಂಕ್ಸ್ ಅನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗ್ಲಿ ಜಸ್ಪಾಸ್ ತಂಡಕ್ಕೆ ನಮಸ್ಕಾರ. ಮತ್ತು ಅದನ್ನು ಅಷ್ಟು ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ. ಯಾಕೆಂದರೆ ಒಂದೊಂದು ಸಲ ಸಾಂಗ್ಸ್ ಚೆನ್ನಾಗಿ ಬಂದರೆ ಶೂಟಿಂಗು ಚೆನ್ನಾಗಿರಲ್ಲ. ಈ ಪ್ರಾಜೆಕ್ಟಲ್ಲಿ ನಾನು ಕೆಲಸ ಮಾಡೋದು ತುಂಬ ನನಗೆ ಸಂತೋಷ ತಂದುಕೊಟ್ಟಿದೆ. ಈಗಾಗಲೇ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗೆಲ್ಲ ಇದೆ. ಸಾಂಗ್ ರಿಲೀಸ್ ಮಾಡಿ ಎರಡನೇ ದಿನದಿಂದ ಇನ್ಸ್ಟಾದಲ್ಲಿ ಟ್ರೆಂಡಿಂಗೆಲ್ಲ ಇದೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಇನ್ನೂ ಎರಡು ಸಾಂಗ್ ಇದೆ, ಅದ್ಭುತವಾದ ಸಾಂಗು, ಮೋಟಿವೇಶ್ನಲ್ ಸಾಂಗು. ಸಿನಿಮಾ ಅತಿ ಶೀಘ್ರದಲ್ಲೇ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಕಮಿಂಗ್ ಆಲ್. ಸಿನಿಮಾದ ಸಾಂಗ್ ನೋಡಿದ್ರಿ ಮತ್ತು ಕೇಳಿದ್ರಿ. ಫಸ್ಟ್ ಟೈಮ್ ನಾನು ಈ ಸಾಂಗ್ ಕೇಳಿಸಿದಾಗ ಒಂದು ಮೂಡಿ ಹೊರಟೋಗಿತ್ತು. ಇದನ್ನು ತುಂಬ ಚೆನ್ನಾಗಿ ಮಾಡಬೇಕಾಗುತ್ತೆ ಅಂತ ಡೈರೆಕ್ಟರ್ ಹತ್ರ ಡಿಸ್ಕಸ್ ಮಾಡಿದಾಗ ಇದೇ ನಮ್ಮ ನಿರ್ಮಾಪಕರು ಹೇಳಿದರು, ನಿಮ್ಗೆ ಯಾವ ಕ್ಯಾಮ್ರಾ ಬೇಕು, ಲೇಟೆಸ್ಟ್ ಇರತಕ್ಕಂಥ ಒಂದು ಕ್ಯಾಮ್ರಾ ತರಿಸ್ಕೊಳ್ಳಿ, ವಿಜುವಲಿ ಚೆನ್ನಾಗಿ ಬರಲಿ ಅಂತೇಳಿ ನಿರ್ಮಾಪಕರು ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಇದು ಇಷ್ಟು ಚೆನ್ನಾಗಿ ಬಂದಿದೆ. ಸೊ ಈ ಸಾಂಗ್ ರಿಲೀಸ್ ಆದಾಗಿಂದಲೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಈವನ್ ಹರ್ಷವರ್ಧನ್ ಅವ್ರದ್ದು ಮ್ಯೂಸಿಕ್ ಆಗಿರ್ಬೋದು, ಮತ್ತು ನಾನು ವರ್ಕ್ ಮಾಡಿದ್ದೀನಿ ಆ್ಯಸ್ ಎ ಡಿ ಓ ಪಿ, ನನ್ನೂ ಸಹ ಸುಮಾರು ಕಾಲ್ ಬಂದಿದೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ರಘು ಸರ್ ಮತ್ತು ನಮ್ಮ ನಿಮ್ಮಕ್ಕಳು ಶಶಿ ಸರ್ಗೆ ಆ್ಯಂಡ್ ದಿ ಎಂಟೈರ್ ಟೀಮ್. ಇದಕ್ಕೆ ಈ ಸಾಂಗ್ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಬರೀ ಡಿ ಓ ಪಿ ಹರ್ಷವರ್ಧನ್, ನಮ್ಮ ಮ್ಯೂಸಿಕ್ ಹರ್ಷವರ್ಧನ್ ನಿರ್ಮಾಪಕರಲ್ಲ, ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಹೇಶ್ ಇಂದ ಹಿಡಿದು ಅರ್ಜುನ್ ಎವ್ರಿಬಡಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆಮೇಲೆ ಆ ಡೈರೆಕ್ಟರ್ ಆನಂದ್ ಅಂತ ಬಂದಿದ್ದಾರೆ, ಅವ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಬ್ಯೂಟಿಫುಲ್ ಆಗಿ ಸೆಟ್ ಲೈಕ್ ನಿಮಗೆ ಪ್ರಾಪ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಎಲ್ರಿಗೂ ನಮಸ್ಕಾರ, ಬಂದಿರೋ ಪ್ರೆಸ್ ಮೀಡಿಯಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ ಕೂಡಲೇ ಫಸ್ಟ್ ಆಫ್ ಆಲ್ 1 million ಪ್ಲಸ್ ವ್ಯೂಸ್ ಬಂದಿದೆ. ಸೊ ಅದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ರನ್ ಆಫ್ ಕಚ್ ಗುಜರಾತ್ನಲ್ಲಿ ನಡೆದಿದ್ದ ಶೂಟಿಂಗು, ಪ್ರತಿಯೊಬ್ಬರು ಆರ್ಟಿಸ್ಟ್ ಆಗಿರ್ಬೋದು, ಕ್ಯಾಮ್ರಾಮನ್ ಆಗಿರ್ಬೋದು, ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಬ್ಬರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ, ಆ್ಯಂಡ್ ಅದ್ರ ರಿಸಲ್ಟ್ಸ್ ನಮಗೆ ಸಿಗ್ತಿದೆ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ರಘು ಸರ್ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಆಶಾ ಮ್ಯಾಮ್ ಥ್ಯಾಂಕ್ ಯು, ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಶಶಿ ಸರ್ ಆ್ಯಂಡ್ ಶ್ರೀಧರ್ ಸರ್ ಥ್ಯಾಂಕ್ ಯು ಸೋ ಮಚ್. ನನ್ನ ಹಿರಿಯರಿಗೆ ಮತ್ತು ನನ್ನ ಗೆಳೆಯರಿಗೆ ನಮಸ್ತೆ, ಥ್ಯಾಂಕ್ ಯು ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ. ಸಾಂಗ್ ಹೆಸರು ನೋಡಿದ ಕೂಡಲೇ ಆ್ಯಕ್ಚುಲಿ ನಾವು ಇದು ಕೇಳ್ತಿದ್ದಂಗೆ ಇನ್ಸ್ಟಾಂಟ್ ಹಂಗೆ ಇಷ್ಟ ಆಯಿತು. ಸೊ ನನಗೆ ಯಾವಾಗಲೂ ಕೇಳಿದ ಕೂಡಲೇ ಅಂತ ನೆನ್ಪು ಮಾಡ್ಕೋತಿರ್ತೀನಿ. ಕೇಳಿದ ಕೂಡಲೇ ಇಷ್ಟ ಆಗಿತ್ತು ಎಲ್ಲರೂ ಈ ಸಾಂಗು. ಆ್ಯಂಡ್ ಯೂಶ್ವಲಿ ಪ್ರತಿಯೊಬ್ಬ ಹೀರೋಗಾಗಲಿ, ಡೈರೆಕ್ಟ್ರಿಗಾಗಲಿ, ಪ್ರೊಡ್ಯೂಸರ್ಗಾಗಲಿ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆ ಮ್ಯೂಸಿಕ್ಕಿಂದನೇ ತುಂಬ ಜನರನ್ನ ಇನ್ವೈಟ್ ಮಾಡೋಕ್ಕಾಗೋದು ಥಿಯೇಟ್ರಿಗೆ. ಸೊ ಮ್ಯೂಸಿಕ್ ಇಸ್ ದ ಬಿಗ್ಗೆಸ್ಟ್ ಅಂದರೆ ಬ್ರಹ್ಮಾಸ್ತ್ರ ಅಂತ ಹೇಳ್ಬೋದು ಪ್ರತಿಯೊಂದು ಮೂವಿ ಇನ್ವಿಟೇಷನ್ಗೂ. ಅಷ್ಟು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಹರ್ಷವರ್ಧನ್ ಸರ್. ಆ್ಯಂಡ್ ಇದ್ರದ್ದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ಆ್ಯಂಡ್ ಒನ್ ಆಫ್ ಮೈ ಫೇವ್ರೇಟ್ ಸಿಂಗರ್ ಕಾರ್ತಿಕ್ ಸರ್ ಹಾಡಿದ್ದಾರೆ, ಎಲ್ಲ ಭಾಷೆಗಳಲ್ಲೂ ಹಾಡಿದ್ದಾರೆ. ಅಪ್ಪು ಸರ್ಗೂ ಹಾಡಿದ್ದಾರೆ, ದರ್ಶನ್ ಸರ್ ಹಾಡಿದ್ದಾರೆ, ಕಿಚ್ಚ ಸರ್ ಹಾಡಿದ್ದಾರೆ, ಪ್ರತಿಯೊಬ್ಬ ದೊಡ್ಡ ದೊಡ್ಡ ಸ್ಟಾರ್ ಹಾಡಿರೋ ಒಬ್ಬರು ಸಿಂಗರ್ ಕಾರ್ತಿಕ್, ಅವ್ರು ಹಾಡಿದ್ದಾರೆ ಇದನ್ನು. ಆ್ಯಂಡ್ ಇದು ನಾವು ಇಲ್ಲೇ ಎಲ್ಲಾದರೂ ಶೂಟ್ ಮಾಡ್ಬೋದಾಗಿತ್ತು, ಮೈಸೂರು ಸುತ್ತಮುತ್ತನ ಎಲ್ಲಾದರೂ ಒಂದು ಕಡೆ. ಬಟ್ ಪ್ರೊಡ್ಯೂಸರು ಇಷ್ಟು ಒಳ್ಳೆಯ ಸಾಂಗ್ನ ಒಳ್ಳೆ ಜಾಗದಲ್ಲೇ ಶೂಟ್ ಮಾಡಬೇಕು ಅಂತ, ನಾನು ಫಸ್ಟ್ ಟೈಮ್ ಶೂಟಿಂಗ್ ಮುಖಾಂತರ ಈ ಜಾಗ ನೋಡಿದ್ದು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಶೂಟಿಂಗಲ್ಲಿ ಬರೀ ನಾವೇನು ಮಾಡಿದ್ದೀವಿ ಅನ್ನೋದಕ್ಕಿಂತ ಈ ಕ್ರೇನ್ ಇರಲಿ, ಮತ್ತು ಡ್ರೋನ್ ಇರಲಿ, ಮತ್ತು ಪ್ರತಿಯೊಂದು ಕ್ಯಾಮ್ರನ ಹ್ಯಾಂಡಲ್ ಮಾಡಿಕೊಂಡು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗೋದಾಗಲಿ, ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ,
ತುಂಬ ಟ್ರಾವೆಲಿಂಗ್ ಇತ್ತು, ಅದನ್ನೆಲ್ಲ ಎತ್ಕೊಂಡು ಬರೋಕ್ಕೆ ಸಿಕ್ಕಾಬಡೆ ಕಷ್ಟ ಆಯಿತು ಪಾಪ. ಟೆಕ್ನಿಷಿಯನ್ಸ್ ಅದು ಹೆಂಗೆ ಹ್ಯಾಂಡಲ್ ಮಾಡಿದ್ರು ಗೊತ್ತಿಲ್ಲ. ಕೈಲಾದಷ್ಟು ಹೆಲ್ಪ್ ಮಾಡಿದ್ದೀವಿ ನಾವನ್ನು, ಬಟ್ ಎಲ್ಲ ಕ್ರೆಡಿಟ್ಸು ಅವ್ರಿಗೆ ಹೋಗಬೇಕು ಟೆಕ್ನಿಷಿಯನ್ಸ್ಗೆ. ಆ್ಯಂಡ್ ಡೈರೆಕ್ಟರ್ ಸರ್ ಥ್ಯಾಂಕ್ಸ್ ಹೇಳಬೇಕು ಇಷ್ಟು ಒಳ್ಳೆ ಸಾಂಗ್ನ ಓಕೆ ಮಾಡಿದ್ದಕ್ಕೆ ಸ್ಟುಡಿಯೋದಲ್ಲಿ. ಆ್ಯಂಡ್ ಓವರಾಲ್ ಈ ಸಾಂಗು ಟ್ರೆಂಡಿಂಗ್ ಆಗ್ತಿದೆ. ಈ ಟ್ರೆಂಡಿಂಗ್ ಆಗೋದಕ್ಕೆ ರೀಸನ್ನು ಮೇನು ನೀವುಗಳೇ ಜನಗಳು. ಆ್ಯಂಡ್ ಇದನ್ನು ರೀಚ್ ಮಾಡಿಸೋಂಥ ಮಾಧ್ಯಮವ್ರಿಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ ಹಾಗೂ ಅಣ್ಣಂದರಿಗೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಹಾಗೂ ನಮ್ಮೆಲ್ಲ ಪ್ರೀತಿಯ ಕಲಾವಿದರುಗಳಿಗೆ ಮತ್ತು ನಮ್ಮ ವೀರೇಶ್ ಥಿಯೇಟ್ರ್ ಮ್ಯಾನೇಜರ್ ಆದಂಥ ವಾಲೇಗೌಡರವ್ರು ಬಂದಿದ್ದಾರೆ, ರಾಮ್ ಪ್ರಸಾದ್ ಅವರು ಬಂದಿದ್ದಾರೆ ಮೈಸೂರಿಂದ, ಮತ್ತು ಇನ್ನೆಲ್ಲ ಸಾಹಿತಿಗಳು ಎಲ್ಲರೂ ಬಂದಿದ್ದೀರಿ. ನಮ್ಮ ರಘು ನಿಡಿವಳಿ ಸರ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮಗೆ ಸ್ವಲ್ಪ ಬೇಸರ ಇದೆ, ಸ್ವಲ್ಪ ಖುಷಿನೂ ಇದೆ. ನಾವು ತುಂಬ ಒಂದು ಸಂತೋಷದಿಂದ ಶುರು ಮಾಡಿದಂಥ ಈ ಪ್ರೆಸ್ ಮೀಟು ಸ್ವಲ್ಪ ಬೆಳಿಗ್ಗೆ ಕಾರಣಾಂತರದಿಂದ ದರ್ಶನ್ ಸರ್ ಬರಬೇಕಾಗಿತ್ತು, ಕಾರಣಾಂತರದಿಂದ ಅವರು ಬರೋಕ್ಕಾಗಲಿಲ್ಲ. ಅವರಿಗೆ ನಾವು ಏನು ಟ್ರಿಬ್ಯೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇವತ್ತು, ಅದೆಲ್ಲನೂ ಅವರು ಸ್ಟ್ಯಾಂಡಿಸ್ ಇರ್ಬೋದು, ಡಿಸೈನ್ಸ್ ಇರ್ಬೋದು, ಅವರಿಲ್ಲ ಅಂದರೂ ಕೂಡ ಅವ್ರ ಪ್ರೆಸೆನ್ಸ್ ಎಲ್ಲ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಖುಷಿ ಇದೆ. ಅವ್ರ ಬ್ಲೆಸ್ಸಿಂಗ್ ನಮ್ಮ ಮೇಲೆ ಇರಲಿ ಅಂತ ಅವ್ರು ಏನು ಮಾಡಿದ್ದೀವಿ ಅದನ್ನೆಲ್ಲ ಕಂಟಿನ್ಯೂ ಆಗಿ ನಾವು ಮಾಡ್ತಾಯಿದ್ದೀವಿ ಪ್ರೆಸ್ ಮೀಟ್ನಲ್ಲಿ. ನಾವು ಈ ಸಾಂಗ್ ಬಗ್ಗೆ ಮೂರು ಪ್ರೆಸ್ ಮೀಟಲ್ಲೂ ಕೂಡ ಹೇಳಿರಲಿಲ್ಲ. ಇವತ್ತು ಆ್ಯಕ್ಚುಲಿ ಈ ಸಾಂಗ್ನ ದರ್ಶನ್ ಸರ್ ರಿಲೀಸ್ ಮಾಡಬೇಕಿತ್ತು ಲಾಸ್ಟ್ ಪ್ರೆಸ್ ಮೀಟಲ್ಲಿ, ಆವತ್ತು ಕಾರಣಾಂತರದಿಂದ ಅವ್ರು ಬರೋಕ್ಕಾಗಿರಲಿಲ್ಲ, ಅದ್ರ ಬಗ್ಗೆ ನಾವು ಮಾತಾಡಿರಲಿಲ್ಲ. ಅದಕ್ಕೆ ಫಸ್ಟ್ ಈ ಸಾಂಗ್ ಬಗ್ಗೆ ಮಾತಾಡಿ ನಂತರ ಟ್ರೈಲರ್ ಲಾಂಚ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದೋ. ಅದರಿಂದ ಈಗ ಸಾಂಗ್ ಬಗ್ಗೆ ಎಲ್ಲ ಹೇಳಿದ್ದಾರೆ ಹೀರೋ ಕ್ಯಾಮ್ರಾಮ್ಯಾನು, ನಮ್ಮ ಡಿ ಒ ಪಿ, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ, ಮತ್ತು ನಮ್ಮ ಮರವಂತರ ಸರೆಲ್ಲ. ಈ ಸಾಂಗ್ಗೆ ಮೊದಲ ಹೀರೋ ಅಂತಂದರೆ ನಮ್ಮ ಶಶಿ ಸರು. ಇವರು ನಾನು ಶೂಟಿಂಗ್ ಮಾಡ್ತಾಯಿದ್ರೆ ಟಾಕಿ ಪೋಷನ್ನು ಬಂದು ಮಾನಿಟರ್ ಪಕ್ಕ ಕೂಡ್ಕೊಂಡು ಒಂದು 5 ನಿಮಿಷ ನೋಡೋರು. ಅದಾದಮೇಲೆ ರಘುವರೆ ಈಗ ಸಾಂಗು ಯಾವ ಥರ ಪ್ಲ್ಯಾನ್ ಮಾಡಿದ್ರಿ ಶೂಟಿಂಗು ಒಂದು, ಮತ್ತೆ ಇನ್ನೊಂದು 2 ದಿನ ಪ್ರತಿದಿನ ಬಂದಾಗೆಲ್ಲ ಕೇಳೋರು ಆ ಸಾಂಗ್ ಬಗ್ಗೆ ಏನು ಪ್ಲ್ಯಾನ್ ಮಾಡ್ತಾಯಿದ್ರಿ ಅಂತ. ಸರ್ ಟಾಕಿ ಪೋರ್ಷನ್ ಮುಗಿದ್ಬಿಡ್ಲಿ ಸರ್, ಆಮೇಲೆ ಸ್ವಲ್ಪ ಯೋಚನೆ ಮಾಡಿ ಪ್ಲ್ಯಾನ್ ಮಾಡೋಣ ಸರ್ ಅಂತ ನಾನು ಪದೇ ಪದೇ ಹೇಳ್ತಲೇ ಇದ್ದೆ. ಬಟ್ ಇವರೇ ಇಲ್ಲ ಈ ಸಾಂಗು ತುಂಬ ಚೆನ್ನಾಗಿ ಬರಬೇಕು, ಒಳ್ಳೆ ಲೊಕೇಶನಲ್ಲಿ ಶೂಟ್ ಮಾಡಬೇಕು ಅಂತ ನಮ್ಮ ಡಿ ಒ ಪಿ ಅವ್ರು ಹೇಳಿದಾಗೆ ನಿಮ್ಗೆ ಏನು ಬೇಕು ಎಕ್ವಿಪ್ಮೆಂಟ್ ತರಿಸ್ಕೊಂಡು ನೀವು ಮಾಡಿ ಅಂತ ಹೇಳಿ, ಇದನ್ನು ಬೇರೆ ನೇಪಾಳಲ್ಲಿ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಟಿಕೆಟ್ ಬುಕ್ ಮಾಡಿ ಅಲ್ಲಿ ಲೊಕೇಶನ್ ಸರಿ ಇಲ್ಲ ಅಂತ ಟಿಕೆಟ್ ಒಂದು 1 ಲಕ್ಷ ವೇಸ್ಟ್ ಆಯಿತು ಅನ್ಸುತ್ತೆ, ಕ್ಯಾನ್ಸಲ್ ಮಾಡೋದು. ಮತ್ತು ಗುಜರಾತಲ್ಲಿ ಈ ಲೊಕೇಶನ್ನ ನಾವು ನೋಡಿ ಶೂಟ್ ಮಾಡೋದಕ್ಕೆ ಮತ್ತು ಈ ಸಾಂಗ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ನಮ್ಮ ನಿರ್ಮಾಪಕರು 100% ನಮಗೆಲ್ಲ ರೀತಿ ಸಪೋರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಈ ಸಾಂಗ್ ಬಗ್ಗೆ ತಮ್ಮ ಅನಿಸಿಕೆನ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ತಾರೆ, ಅದಾದ ನಂತರ ನಮ್ಮ ಪ್ರೊಡ್ಯೂಸರ್ ಸರ್ ಅವರ ತಾಯಿಯವರಿಂದ ನಮ್ಮ ಟ್ರೈಲರ್ ಕೂಡ ಲಾಂಚ್ ಆಗುತ್ತೆ. ನಿಮ್ಮೆಲ್ಲ ಮಾಧ್ಯಮರು ಈಗ ನಮ್ಮ ಚೀಫ್ ಗೆಸ್ಟ್ಗಳು ನೀವೇ ಮಾಧ್ಯಮದವರು ಮತ್ತು ಇಲ್ಲಿ ಬಂದಿರೋರೇ, ದಯವಿಟ್ಟು ನಿಮ್ಮ ಸಹಕಾರ ಸಂಪೂರ್ಣವಾಗಿ ನಮ್ಮ ಮೇಲೆ ಇರಲಿ, ನಮ್ಮ ಚಿತ್ರದ ಮೇಲೆ ಇರಲಿ. ನಮ್ಮ ಪ್ರೊಡ್ಯೂಸರ್ ಸರ್ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಾನು ನಮ್ಮ ಮಾಧ್ಯಮ ಮಿತ್ರರಿಗೆ ತುಂಬಾ ದರ್ಶನ್ ಸರ್ ಅವರು ನೆರವೇರಿಸಿಕೊಡ್ಬೇಕಾಗಿತ್ತು, ಕಾರಣಾಂತರಗಳಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಬರೋದಕ್ಕೆ ಸಾಧ್ಯವಾಗಲಿಲ್ಲ. ಸೊ ಈಗ ಇವತ್ತು ನಮ್ಮ ಜಸ್ಟ್ ಪಾಸ್ ಚಿತ್ರದ ಟ್ರೈಲರ್ ಅನ್ನ ಲಾಂಚ್ ಮಾಡೋದಕ್ಕೆ ನಮ್ಮ ನಿರ್ಮಾಪಕರ ತಾಯಿ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೋಣ, ಸ್ವಾಗತಿಸೋಣ ಶ್ರೀಮತಿ ಪ್ರೇಮಾ ಅವರನ್ನ ವೇದಿಕೆ ಮೇಲೆ. ನಮ್ಮ ಚಿತ್ರದ ಒಂದು ಪ್ರಮೋಷನ್ ಸ್ಟಾರ್ಟ್ ಆದಾಗಿಂದನೂ ನಮಗೆ ತುಂಬ ಎಂಕರೇಜ್ ಮಾಡ್ತಾ ಇದ್ದೀರಾ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ರಿಯಲಿ ಐ ಥ್ಯಾಂಕ್ ಯು. ನಮ್ಮ ಮಾಧ್ಯಮದವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನನ್ನ ಚಿತ್ರತಂಡದ ಎಲ್ಲ ಸದಸ್ಯರು ಕೂಡ ಥ್ಯಾಂಕ್ ಯು. ಆ್ಯಂಡ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ಪಾಪ ಇವತ್ತು ದಸನ್ ಸರ್ ನೋಡಲಿಕ್ಕೆ. ಕಾರಣಾಂತರದಿಂದ ಅವ್ರು ಇವತ್ತು ಬರೋಕ್ಕಾಗಿಲ್ಲ, ತೊಂದರೆ ಇಲ್ಲ, ಅವ್ರು ಬರದೇ ಹೋದರೂ ಕೂಡ ಅವ್ರ ಬ್ಲೆಸ್ ನಮ್ಮ ಮೇಲಿರುತ್ತೆ. ಅಯ್ಯೋ ನಮ್ಮ ಚಿತ್ರ ರಿಲೀಸ್ ಆದಮೇಲೆ ಅವ್ರನ್ನ ಶೋ ಕಾರ್ಯಕ್ರಮ ಬಂದು ತೋರಿಸಿ ನಮ್ಮ ಫಿಲಮ್ನವ್ರಿಗೆ ತೋರಿಸ್ತೀನಿ ಫುಲ್ ಚಿತ್ರ. ಆ್ಯಂಡ್ ದೆನ್ ಈ ಸಾಂಗ್ ವಿಷಯಕ್ಕೆ ಬಂದರೆ ಈ ಸಾಂಗ್ನ ನಾನು ಚಿಕ್ಕ ಒಂದು 200 ಬಾರಿ ಕೇಳಿದ್ದೀನಿ ಶೂಟಿಂಗ್ ಆಗೋಕ್ಕೂ ಮೊದಲೇ.
ನನ್ನ ಫೇವ್ರೇಟ್ ಸಾಂಗು, ನಮ್ಮ ವೈಫ್ಗೂ ಕೂಡ ಫೇವ್ರೇಟ್ ಸಾಂಗ್ ಇದು. ನಮ್ಮ ಫ್ಯಾಮಿಲಿ ಎಲ್ಲ ಯಾವ್ದಾರ ಫಂಕ್ಷನ್ ಇದ್ರೆ ಈ ಸಾಂಗ್ನ ಹಾಕೊಂಡು ನಾವು ಕೇಳ್ತಿದ್ವು. ನನಗೆ ಅದು ಕೇಳಬೇಕಾದ್ರೆ ಒಂದು ಡ್ರೀಮ್ ಇತ್ತು, ಈ ಸಾಂಗ್ ಈ ಥರ ಬಂದರೆ ಚೆನ್ನಾಗಿರುತ್ತೆ, ಬ್ಯಾಕ್ಗ್ರೌಂಡು ಮತ್ತು ಕೆಲವು ಹಳೆ ಸಾಂಗ್ಸ್ಗಳೆಲ್ಲ ನೋಡಿದ್ದೆ ನಾವು ಕಿಸ್ ಫಿಲಮ್ ಎಲ್ಲ, ಆ ಥರ ಒಂದು ಪ್ಯಾಟರ್ನ್ ಬರಬೇಕು ಅಂತ ನಾನು ಡೈರೆಕ್ಟ್ ಹತ್ರ ಅವಾಗ ಡಿಸ್ಕಸ್ ಮಾಡ್ತಿದ್ದೆ. ಅವರು ಸಜೆಷನ್ ಕೊಟ್ಟರು, ಒಂದು ನಮ್ಮ ಕಲ್ಪನೆ ತಕ್ಕಂಗೆ ಈ ಸಾಂಗ್ ಮೂಡ್ ಬಂದಿದೆ, ಫಿಲಮು ಕೂಡ ತುಂಬ ಚೆನ್ನಾಗಿದೆ. ನಿಮ್ಮ ಮಾಧ್ಯಮದವರು ನಮ್ಮ ತಂಡಕ್ಕೆ ಇನ್ನೂ ಕೂಡ ಮುಂದೆ ನಮ್ಮ ಇನ್ನೂ 10 ದಿನ 15 ದಿನ ಪ್ರಚಾರ ಇದೆ, ನಿಮ್ಮೆಲ್ಲ ಸಪೋರ್ಟು ಹೀಗೆ ಇರಲಿ ಮುಂದಿನ ದಿನಗಳು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಟ್ರೈಲರ್ ಲಾಂಚ್ ಅಂತ ಹೇಳಿದ್ದಾರೆ, ಈಗ ನಾವೆಲ್ಲರೂ ಟ್ರೈಲರ್ ಅನ್ನ ನೋಡೋಣ. ಟ್ರೈಲರ್ ಪ್ಲೀಸ್. ಈಗ ಟ್ರೈಲರ್ ಲಾಂಚ್ ಒಳ್ಳೆ ತುಂಬಾ ಥ್ಯಾಂಕ್ಸ್. ನಾನು ಡಿವಾಸ್ ಅಭಿಮಾನಿ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಬರೋಕ್ಕಾಗಿಲ್ಲ, ಇವನು ನಾವು ನೋಡಿ ನೋಡೋಣ. ಈ ಸಿನಿಮಾದಲ್ಲಿ ನಾನು ಹೀರೋ ಫ್ರೆಂಡ್, ಒಬ್ಬ ಕಾಮಿಡಿಯನ್ ಪಾತ್ರ ಮಾಡಿದ್ದೀನಿ. ಗ್ರಂಥ ಅಂತ ನನ್ನ ಕ್ಯಾರೆಕ್ಟ್ರು, ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಡಿ ಒ ಪಿ ಸರ್ ಎಲ್ಲರೂ ಅಲ್ಲಿದ್ದಾರೆ. ಅವರು ಒಂದು ಸೀನಿದೆ, ಒಂದು ಸೀನಿಗೆ ಅವ್ರು ನಮ್ಗೆ ತುಂಬ ಮೋಟಿವೇಟ್ ಮಾಡ್ತಾರೆ. ಒಂದು ಬುಕ್ ಓದೋ ಸೀನ್ ಇತ್ತು ರೂಮಲ್ಲಿ, ಸಕ್ಕತ್ತಾಗಿ ಹೇಳ್ಕೊಟ್ರು ಅವ್ರೇ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಡೈರೆಕ್ಟ್ರು ತುಂಬ ಎಲ್ಲ ನೀಟಾಗಿ ನಮಗೆ ಯಾವ ಥರ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ರು. ಪ್ರೊಡ್ಯೂಸರ್ ಸರ್ ಸಕ್ಕತ್ತಾಗಿ ಊಟ ಹಾಕಿದ್ದಾರೆ. 18 ಕೆಜಿ ಜಾಸ್ತಿ ಆಗಿದೆ ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ತುಂಬ ತುಂಬ ಅಂದರೆ ತುಂಬ. ನಾನು ಮಾಡಿರೋ ಪ್ರಾಜೆಕ್ಟ್ಸ್ಗಳಲ್ಲಿ ದ ಬೆಸ್ಟ್, ನಾನು ಮಾಡಿರೋ ಪ್ರಾಜೆಕ್ಟಲ್ಲಿ ಇದೊಂದು ನನ್ನ ಬೆಸ್ಟ್ ಪ್ರಾಜೆಕ್ಟ್ ಆಗಿರುತ್ತೆ. ಮುಂದಕ್ಕೂ ಇದು ಆಗಿರಲಿಲ್ಲ ನನ್ನ ತುಂಬ ಆಸೆ. ತುಂಬ ಚೆನ್ನಾಗಿದೆ, ಎಲ್ಲರೂ ದಯವಿಟ್ಟು ಬಂದು ಫೆಬ್ 9th ಅಂತ ತೋರಿಸಿದ್ದಾರೆ ಟ್ರೈಲರ್ ಲಾಂಚಲ್ಲಿ. ಟ್ರೈಲರಲ್ಲೂ ಕಾಣಿಸ್ಕೊಂಡಿದ್ದೀನಿ, ನನ್ನ ಡ್ಯಾನ್ಸ್ ನಂಬರಲ್ಲೂ ಕಾಣಿಸ್ಕೊಂಡಿದ್ದೀನಿ, ಆ್ಯಂಡ್ ಕಾಮಿಡಿಯಲ್ಲೂ ಕಾಣಿಸ್ಕೊಂಡಿದ್ದೀನಿ. ಸೊ ದಯವಿಟ್ಟು ಎಲ್ಲ ಬಂದು ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ಅಂತ ನೀವು ದಯವಿಟ್ಟು ಎಲ್ಲರೂ ಜನಕ್ಕೆ ತಲುಪಿಸಿ, ಜನ ಬಂದು ನಮ್ಮನ್ನು ತಲುಪಲಿ. ಇದು ನನ್ನ ಲಾಸ್ಟ್ ಪ್ರೆಸ್ ಮೀಟ್ ಡೈಲಾಗ್ ಇದೆ, ಈ ಪ್ರೆಸ್ ಮೀಟ್ ಡೈಲಾಗ್ ಇದೆ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಮೀಡಿಯಾದವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ನೀವೆಲ್ಲ ಹಿಂದೆ ನಿಂತ್ಕೊಂಡು ಫೂಟೇಜ್ನ ಕವರ್ ಮಾಡ್ತಾ ಇರ್ತೀರ, ನಮ್ಮನ್ನು ಮುಂದೆ ಬಿಡ್ತೀರಾ, ನೀವು ಎತ್ಕಾಣಬೇಕು, ನಾವು ಸೆಕೆಂಡರಿ ಅಂತ. ಸೊ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ಗೆ ನಾನು ಫಸ್ಟು ಥ್ಯಾಂಕ್ಸ್ ಹೇಳೋಕೆ ಹೇಳ್ತೀನಿ ಸರ್. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ತೋರಿಸಿದ್ದೀರ ನಮ್ಮನ್ನು. ಆ್ಯಂಡ್ ಟೀಸರ್ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಮಿಲಿಯನ್ ವ್ಯೂಸ್ ಆಗಿದೆ, ಸಾಂಗ್ಸ್ 1.8 ಮಿಲಿಯನ್ ವ್ಯೂಸ್ ಆಗಿದೆ. ಎಲ್ಲೋ ಒಂದು ಕಡೆ ನಮಗೆ ಇಡೀ ಟೀಮ್, ಇಡೀ ತಂಡದ ಒಂದು ಪರಿಶ್ರಮ, ಒಂದು ಎಫರ್ಟ್ ಕಾಣ್ತಾ ಇದೆ. ಆ್ಯಂಡ್ ಡಿ ಒ ಪಿ ಆಗಿರ್ಬೋದು, ವಿಜುವಲೈಸೇಷನ್ ಮಾತ್ರ ಸೂಪರಾಗಿ ಬಂದಿದೆ. ಸುಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಚೆನ್ನಾಗಿ ತೆಗ್ದಿದ್ದೀರಾ ನಮ್ಮೆಲ್ಲರ ಮಕ್ಕಳನ್ನ. ಆ್ಯಂಡ್ ನಮ್ಮ ಶಶಿಧರ್ ಸರ್ ಆಗಿರ್ಬೋದು, ಶ್ರೀಧರ್ ಸರ್ ಆಗಿರ್ಬೋದು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಶ್ರೀ ಬ್ರೋ, ಬ್ರದರ್ ಅಂತ ಕರಿತೀನಿ ಬ್ರೋ ಅಂತ, ಬ್ರೋ ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ, ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಆ್ಯಸ್ ಅ ಯುಕ್ತಿ ಅವರು ಕೂಡ ಥ್ಯಾಂಕ್ ಯು ಮೇಡಮ್, ತುಂಬ ಖುಷಿ ಆಗುತ್ತೆ ನಿಮ್ಮೆಲ್ಲರ ಜೊತೆಗೂ ಸ್ಕ್ರೀನ್ ಶೇರ್ ಮಾಡಿದ್ದಕ್ಕೆ. ಆ್ಯಂಡ್ ಮಿಷಿನ್ ಮಂಜಾ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ, ನನ್ನ ಪಾತ್ರ ಬಂದ್ಬಿಟ್ಟು ಮಿಷಿನ್ ಮಂಜಾ ಅಂತ, ತುಂಬ ಚೆನ್ನಾಗಿ ಬಂದಿದೆ ಪಾತ್ರ. ಆ್ಯಂಡ್ ಸ್ಕ್ರೀನಲ್ಲಿ ಏನಾಯಿತು ಅಂದರೆ, ಸುಚೇಂದ್ರ ಪ್ರಸಾದ್ ಸರ್ ಮಿಮಿಕ್ರಿ ಜಾಸ್ತಿ ಮಾಡ್ತಾ ಇರ್ತೀನಿ ನಾನು. ಸೊ ಅವರಿದ್ದಾಗ ನಾನು ಸುಚೇಂದ್ರ ಪ್ರಸಾದ್ ಸರ್ ಮಿಮಿಕ್ರಿಗಳು ತುಂಬ ಚೆನ್ನಾಗಿ ಮಾಡ್ತಾ ಇರ್ತೀನಿ. ಇವಾಗ ಒಂದು ಎರಡು ಮಿಮಿಕ್ರಿ ಮಾಡೋಕ್ಕೆ ಚಾನ್ಸ್ ಕೊಟ್ಟರೆ ಒಂದು ಸ್ವಲ್ಪ ಒಂದು ಮಿಮಿಕ್ರಿ ಮಾಡ್ತೀನಿ. ಈ ಸ್ಕೂಲ್ಗಳು ಆಗುತ್ತಲ್ಲ ಪ್ರೀತಿ, ಅದು ನಿಜವಾದ ಪ್ರೀತಿ ಅಂತ ಅಂದ್ಕೊಂಡ್ಬಿಡ್ತೀರಾ? ಇಟ್ಸ್ ಜಸ್ಟ್ ಅನ್ ಅಟ್ರಾಕ್ಷನ್, ಏನು ಇನ್ಫೆಕ್ಷನ್ ಸಿ ಹೋಗ್ರಿ, ಹೋಗುತ್ತಾ ಗೋ, ಮನೇಲಿ ಅಪ್ಪ ಅಮ್ಮ ಕಾಯ್ತಿರ್ತಾರೆ, ಹೋಗ್ರಿ ಹೋಗು, ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಕಿಶೋರ್ ಸರ್ದು ಮಿಮಿಕ್ರಿ ಮಾಡ್ತಾ ಇರ್ತೀನಿ ಅವಾಗವಾಗ, ಯಾಕಂದ್ರೆ ಎತ್ತಿ ಹಿಡಿಯೋಣ, ಕನ್ನಡ ಇಂಡಸ್ಟ್ರಿ ಬೆಳೀತಾ ಇರಬೇಕು, ಹೊಸಬರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಶಶಿಧರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈ ಥರ ಹೊಸ ಪ್ರತಿಭೆಗಳು ಬರ್ತಾ ಇರಬೇಕು, ಎಲ್ಲ ಹೊಸ ಆಲೋನ ಹುಟ್ಟಿಸ್ತಾ ಇರಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಥ್ಯಾಂಕ್ ಯು. ಹುಡುಗರಿಗೆ ಸೊ ಕಿಶೋರ್ ಸರ್ದು ಒಂದು ಮಿಮಿಕ್ರಿ ಮಾಡಿಬಿಡ್ತೀನಿ. ಯಾಕೆ ಬೇಕು ನಿಮಗೆ ಇವೆಲ್ಲ? ಒಳ್ಳೆ ಅಪ್ಪ ಅಮ್ಮ ನೀರು ಗಾಳಿ ಬೆಳಕು ಎಲ್ಲ ಇಟ್ಕೊಂಡು ಈ ರೈಡ್ಸನ್ ಬೇಕೇನು ನಿಮಗೆ? ಇದೆಲ್ಲ ಬಿಟ್ಟು ಈ ಸೊಪ್ಪು ಮಾಡ್ಕೊಂಡಿದ್ರೆ ಬದುಕ್ತೀರಾ? ಇಲ್ಲ ಅಂದ್ರೆ ಫೋಟೋನೇ ಜನನ ಆಗಿದೆ, ಮರಣ ಬೇಕ ಬರ್ಬಿಟ್ರಿ ಮಕ್ಕಳ, ಕಳಿಸ್ರಿ ಕಳಿಸ್ರಿ ನಾಚೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಾನು ಇದರಲ್ಲಿ ಕೃಷ್ಣ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು ಏನೇನೋ ಹೇಳಬೇಕು ಅಂತಿದ್ದೆ, ಎಲ್ಲ ಇವರೇ ಹೇಳ್ಬಿಟ್ರು. ಹಂಗಾಗಿ ಈ ಸಿನಿಮಾ ಜರ್ನಿ ಬಂದ್ಬಿಟ್ಟು ತುಂಬ ಖುಷಿಯಾಗಿತ್ತು. ಆಲ್ಮೋಸ್ಟ್ 60 ಡೇಸ್ ಶೂಟ್ ಆಗಿದ್ದಿದ್ದು.
ಒಂದು ದಿನವೂ ಕೂಡ ನಮಗೆಲ್ಲೂ ಬೇಜಾರಾಗಿಲ್ಲ. ಮತ್ತು ನಮ್ಮ ಡೈರೆಕ್ಟರ್ ಸರ್ ರಘು ಸರ್ ತುಂಬ ಗೈಡ್ ಮಾಡಿದ್ದಾರೆ ನಮ್ಮನ್ನು. ಪ್ರತಿಯೊಂದು ಡೈಲಾಗ್ ಇರ್ಬೋದು, ಆ ವೇರಿಯೇಷನ್ ಇರ್ಬೋದು, ಪ್ರತಿಯೊಂದು ಶಾರ್ಟಲ್ಲೂ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಹೇಳಿಕೊಟ್ಟು ತಿದ್ದಿ ಮಾಡಿಸಿರುವಂಥ ಸಿನಿಮಾ ಇದು. ನಮಗೆ ನಮ್ಮಂಥ ಹೊಸಬರಿಗೆ ತುಂಬ ಹೊಸಬರಿಗೆ ಚಾನ್ಸ್ ಕೊಡ್ತಾರೆ ಸರ್ರು, ಅದಕ್ಕೋಸ್ಕರ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಶಶಿಧರ್ ಸರ್ರು, ಶಶಿ ಸರ್ರು, ಅವರು ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಒಂದು ಅಕಾಮಡೇಷನಿಂದ ಹಿಡಿದು ಎಲ್ಲ ರೂಮು, ಊಟ, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ, ಯಾರಿಗೂ ಏನು ತೊಂದರೆ ಆಗಲಿಲ್ದಂಗೆ. ಮತ್ತು ಟ್ರಾವೆಲಿಂಗ್ ಕೂಡ ತುಂಬ ಖುಷಿಯಾಗಿ ಅವರು ನಮ್ಮ ಜೊತೆನೆ ತಮಾಷೆ ಮಾಡ್ಕೊತ ಅವರು ತುಂಬ ಖುಷಿಯಾಗಿ ನಮಗೂ ತುಂಬ ಖುಷಿಯಾಗಿದೆ. ಹಾಗಾಗಿ ಎಲ್ರಿಗೂ ಶಶಿಧರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಡೈರೆಕ್ಷನ್ ಟೀಮ್ನವರು ಕೂಡ ತುಂಬ ಕಾಸ್ಟ್ಯೂಮಿಂದ ಹಿಡಿದು ಎಲ್ಲದಕ್ಕೂ ಅವರೇ ತುಂಬ ಸೆಲೆಕ್ಟಿವ್ ಆಗಿ ಪ್ರಿಫರ್ ಮಾಡ್ಕೊತ ಅರ್ಜುನ್ ಆಗಿರ್ಬೋದು, ಚೇತನ್ನು, ಮತ್ತು ಮಹೇಶ್ ಸರ್ರು ಎಲ್ಲರೂ ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಹಾಗೆ ನಮ್ಮ ಫ್ರೆಂಡ್ಸ್ ಕೂಡ ಮತ್ತು ನಮ್ಮ ಕೋಆರ್ಟಿಸ್ಟ್ಗಳು ಎಲ್ಲರೂ ಒಂದೊಂದು ಏನೋ ಒಂದೊಂದು ಸಣ್ಣದಾಗಿ ಟಿಪ್ಸ್ಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದು ನನ್ನ ಮೊದಲನೇ ಸಿನಿಮಾ. ಮೊದಲನೇ ಸಿನಿಮಾನೇ ಇಷ್ಟು ಗ್ರ್ಯಾಂಡಾಗಿ ಓಪನ್ ಆಗ್ತಿದೆ, ಗ್ರ್ಯಾಂಡಾಗಿ ಪ್ರೋಸೆಸ್ ಎಲ್ಲ ನಡೆದಿದೆ ಅಂತ ನಂಬಿಕೆ ಆಗ್ತಿಲ್ಲ. ಫಸ್ಟು ನಾನು ಝೀ ಕನ್ನಡದಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅನ್ನೋ ಒಂದು ರಿಯಾಲಿಟಿ ಶೋಲಿ ಡ್ಯಾನ್ಸ್ ಮಾಡ್ತಿದ್ದೆ. ಅವಾಗ ಒಂದು ಕಾಲ್ ಬರುತ್ತೆ, ರಘು ಸರ್ ಕಾಲ್ ಮಾಡ್ತಾರೆ, ಸರ್ ಒಂದು ಸಿನಿಮಾ ಮಾಡ್ತಿದ್ದೀವಿ, ಅದಕ್ಕೆ ನಿಮ್ಮ ಪಾತ್ರ ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಅವಾಗೇನೋ ಹೋಗ್ಲಿ ಬಿಡು, ಏನೋ ಚಿಕ್ಕ ಪುಟ್ಟ ಇರುತ್ತೆ ಅಂದ್ಕೊಂಡಿದ್ದೆ. ಅಲ್ಲಿಂದ ಒಂದೊಂದೇ ಅಂತ ಆಗ್ತಾ ಆಗ್ತಾ ಇಲ್ಲಿವರೆಗೂ ಬಂದಿದೆ. ತುಂಬ ಥ್ಯಾಂಕ್ಸ್ ಸರ್ ರಘು ಸರ್. ಆಮೇಲೆ ಈ ಸಿನಿಮಾ ಪ್ರೋಸೆಸ್ ಶೂಟಿಂಗ್ ನಡಿಬೇಕಾದ್ರೆ ತುಂಬ ಕಷ್ಟ ಆಗಿತ್ತು ನನಗೆ. ನಾನು ಕಷ್ಟ ಅಂದರೆ ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್ ಎಲ್ಲರಿಗೂ ಕಷ್ಟ ಕೊಟ್ಬಿಟ್ಟಿದ್ದೀನಿ. ಇನ್ನೂ ಏನು ಮಾಡಿದ್ರೆ ಉಳಿಸಿದ್ರೆ ಅಂದರೆ ಅವರ ತಾಳ್ಮೆ, ಅವ್ರ ಒಳ್ಳೆತನ. ಥ್ಯಾಂಕ್ ಯು ಸರ್. ಆ್ಯಂಡ್ ಶೂಟಿಂಗ್ ನಡೀತಾ ನಮ್ಮ ಆರ್ಟಿಸ್ಟ್ ಟೀಮ್ ಎಲ್ಲ ಒಂದು ಫ್ಯಾಮಿಲಿ ಆಗಿಬಿಡುತ್ತೆ. ಶ್ರೀ ಅಣ್ಣ, ಪ್ರಣತಿ ಅಕ್ಕ, ನಮ್ಮ ಬ್ರೋಸ್ ಅಕ್ಕ, ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿಚುವೇಷನಲ್ಲಿ ಥ್ಯಾಂಕ್ಸ್ ಬಿಟ್ಟರೆ ನನ್ನ ಬಾಯಲ್ಲಿ ಏನೂ ಬರ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೀಡಿಯಾದವ್ರಿಗೆಲ್ಲರಿಗೂ ಥ್ಯಾಂಕ್ಸು. ಏನಾದರೂ ತಪ್ಪು ಮಾಡ್ತಾ ಇದ್ದರೆ ಕ್ಷಮಿಸ್ಬಿಡಿ. ಮೊದಲನೇ ವೇದಿಕೆ, ಮೊದಲನೇ ಸಿನಿಮಾ, ಮೊದಲನೇ ಸಾರಿ ಕ್ಯಾಮ್ರಾ ನೋಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸರಿ, ಸ್ವಲ್ಪ ಭಯ ಆಗ್ತಾ ಇದೆ, ಐ ಮೀನ್ ಫಸ್ಟ್ ಟೈಮ್ ಅಲ್ವಾ, ಸೊ ನರ್ವಸ್ ಆಗ್ತಾ ಇದೆ. ನನಗೆ ವಿದ್ಯೆ, ಮೊದಲನೇದಾಗಿ ನನಗೆ ವಿದ್ಯೆ ಕಲಿಸ್ಕೊಟ್ಟುವಂಥ ಎಸ್ ನಾರಾಯಣ್ ಸರ್ ಅವ್ರಿಗೆ, ಹಾಗೂ ನನ್ನ ಆರಾಧ್ಯ ದೇವ ಜಗ್ಗೇಶ್ ಸರ್ಗೆ, ಅವ್ರ ಪಾದಗೆ ನಮಸ್ಕಾರ. ಹಾಗೂ ನಮಗೆ ಮೊದಲನೇದಾಗಿ ಚಾನ್ಸ್ ಕೊಟ್ಟಿರುವಂಥ ರಘು ಸರ್ ಹಾಗೂ ಅನ್ನದಾತ್ರ ಆಗಿರುವಂಥ ಶಶಿಧರ್ ಅವ್ರಿಗೆ ಹೃತ್ಪೂರ್ವಾದಂಥ ಧನ್ಯವಾದಗಳು. ಹಾಗೂ ಈ ಮೂವಿಗೋಸ್ಕರ ತುಂಬ ಜನ ತುಂಬ ಕಷ್ಟ ಬಿದ್ದಿದ್ದಾರೆ, ಆದರೆ ಅಲ್ಲಿರೋ ಕಷ್ಟ ಇದ್ರ ಮೇಲೆ ನೋಡಿದ ತಕ್ಷಣ ಎಲ್ಲ ಫುಲ್ ಹ್ಯಾಪಿ ಆಗ್ತಾ, ಐ ಮೀನ್ ಹ್ಯಾಪಿ ಫೀಲ್ ಆಗ್ತಾ ಇದೆ. ಇನ್ನೊಂದು, ನಮಗೆ ತುಂಬ ಸಪೋರ್ಟಿವ್ ಆಗಿರುವಂಥ ನಮ್ಮ ಹೀರೋ ಸಾಹೇಬರು ಹಾಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಹೇಶ್ ಅಣ್ಣ ಹಾಗೂ ಡಿ ಒ ಪಿ ಅಣ್ಣ ಅವರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಓಲ್ಡ್ ಫಿಲಮ್ ಯಾರ್ಯಾರು ವರ್ಕ್ ಮಾಡಿದ್ದಾರೆ ತುಂಬ ಕಷ್ಟ ಬಿದ್ದಿದ್ದಾರೆ. ಆ್ಯಂಡ್ ಲೊಕೇಶನ್ಗಳು ಕೂಡ ತುಂಬ, ಐ ಮೀನ್ ತುಂಬ ಹಾರ್ಟ್ ಇರುವಂಥ ಲೊಕೇಶನ್ಗಳು ಹೋಗಿ ಕೂಡ ಲೊಕೇಶನಲ್ಲಿ ಶೂಟೆಲ್ಲ ಮಾಡ್ಕೊಬಂದಿದ್ದಾರೆ. ಹಾಗೂ ನಮಗೆ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಆನಂದ್ ಅಣ್ಣವ್ರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಹೂವರ್ ಹ್ಯಾವ್ ವರ್ಕ್ಡ್ ಇನ್ ಫಾರ್ ದ ಫಿಲ್ಮ್. ಥ್ಯಾಂಕ್ ಯು. ನಾವೇನೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಜನಕ್ಕೆ ತಲುಪಿಸುವಂಥ ಕೆಲಸ ನಮ್ಮ ಮಾಧ್ಯಮ ಮಿತ್ರರು ಮಾಡ್ತಾರೆ. ಸೊ ನಿಮ್ಮ ಪಾತ್ರ ತುಂಬ ಮುಖ್ಯವಾದದ್ದು ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಯು. ಆ್ಯಂಡ್ ಫಸ್ಟ್ ಡೇ ನಾನು ಬಂದಾಗ ಮೊದಲನೇದಾಗಿ ನಾನು ಇದರಲ್ಲಿ ಲೆಕ್ಚರರ್ ಪಾತ್ರವನ್ನು ಮಾಡಿದ್ದೀನಿ. ನನ್ನ ಸ್ಟೂಡೆಂಟ್ಸ್ ನನಗಿಂತ ಹೈಟ್ ಇದ್ದಾರೆ. ಫಸ್ಟ್ ಡೇ ನಾನು ಬಂದಾಗ ನಮ್ಮ ನಿರ್ದೇಶಕರು ಹೇಳ್ತಾರೆ ನೀವು ಲೆಕ್ಚರರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ ಅಂತ. ಅಲ್ಲಿ ಫೋಟೋಶೂಟ್ ಏನೋ ಮಾಡ್ತಿದ್ರು ಇವರೆಲ್ಲ. ಸೊ ಸ್ಟೂಡೆಂಟ್ಸ್ ಯಾರು ಅಂದರೆ ಇವರು ನೋಡಿದ ತಕ್ಷಣ ನಾನು ಎದ್ರುಕೊಂಬಿಟ್ಟೆ, ಸರ್ ನಾನು ಹೆಂಗೆ ಸರ್ ಲೆಕ್ಚರರ್ ಅಂತ. ಸೊ ಅವಾಗ ಅವ್ರು ಹೇಳಿದರು
ಇಲ್ಲ ಇಂಗ್ಲೀಷ್ ಟೀಚರ್ ಯಾವಾಗಲೂ ಸ್ವಲ್ಪ ಯಂಗಾಗಿರ್ತಾರಲ್ವ, ನೀವೇನು ತಲೆ ಕೆಡಿಸ್ಕೊಬೇಡಿ ಅಂತ. ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ವಾಸ್ ವೆರಿ ನೈಸ್. ಕಾಲೇಜಲ್ಲಿ ಹೆಂಗಿರುತ್ತೆ ಅಟ್ಮಾಸ್ಫಿಯರ್ ಹಾಗೆ ಇತ್ತು. ಶೂಟಿಂಗ್ ಸೆಟಲ್ಲಿ ಅಷ್ಟೇ ನಾನು ಲೆಕ್ಚರರ್ ಆಗಿದ್ದೆ. ಆಮೇಲೆಲ್ಲ ಜೋವಿಯಲ್ ಆಗಿರ್ತಾ ಇದ್ವಿ, ತುಂಬ ಚೆನ್ನಾಗಿತ್ತು. ಮತ್ತು ನಮ್ಮ ನಿರ್ದೇಶಕರು ಕಾಣಿಸ್ತಿಲ್ಲ, ಶೂಟಿಂಗ್ ಸೆಟ್ಟಲ್ಲಿ ಸ್ವಲ್ಪ ಸ್ಟ್ರಿಕ್ಟಾಗಿ ಇರ್ತಾ ಇದ್ರು. ಬಟ್ ಅವ್ರ ರೆಸ್ಪಾನ್ಸಿಬಿಲಿಟಿ ಹೇಗಿರುತ್ತೆ, ಅವ್ರು ಮಾಡಿರುವಂಥ ಕೆಲಸ, ಟ್ರೈಲರ್ ನೋಡಿದರೆ ತುಂಬ ಪ್ರಾಮಿಸಿಂಗ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ ಸರ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್, ಯೂಶಲಿ ಎಲ್ಲ ಪ್ರೊಡ್ಯೂಸರ್ ತುಂಬ ಸ್ಟ್ರಿಕ್ಟಾಗಿರ್ತಾರೆ. ಇವ್ರು ಹೆಂಗೆ ಅಂದರೆ ನಮ್ಮ ಸಾಂಗಿಗೆ ಫ್ಯಾಮಿಲಿ ಜೊತೆ ರೀಲ್ಸ್ ಎಲ್ಲ ಮಾಡಿ ತುಂಬ ಖುಷಿ ಆಯಿತು ನೋಡೋಕ್ಕೆ, ತುಂಬ ಸಪೋರ್ಟಿವ್ ಆಗಿದ್ದೀರಾ. ಎಲ್ರಿಗೂ ಖುದ್ದಾಗಿ ಕಾಲ್ ಮಾಡಿ ಇನ್ವೈಟ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ ಟೀಮ್, ನಿಮ್ಮ ಒಳ್ಳೆ ಮನಸ್ಸಿಗೆ 100% ಹಿಟ್ ಆಗುತ್ತೆ ಮೂವಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೊಡ್ಯೂಸರ್ ಸರ್ ಜೊತೆಗೆ ಮಮ್ಮ ಥ್ಯಾಂಕ್ ಯು ಸೋ ಮಚ್, ಡ್ಯಾಡಿ ಥ್ಯಾಂಕ್ ಯು ಸೋ ಮಚ್, ಯಾಕಂದರೆ ಇದು ನನ್ನ ಫಸ್ಟ್ ಮೂವಿ. ಅವ್ರು ಸಪೋರ್ಟ್ ಮಾಡದೇ ಇದ್ದರೆ ನಾನು ಈ ಸ್ಟೇಜಲ್ಲಿ ಇಷ್ಟು ದೊಡ್ಡ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಥ್ಯಾಂಕ್ ಯು ಮಮ್ಮ. ಸೊ ಡೈರೆಕ್ಟರ್ ಸರ್, ಒಂದು ಈ ಟ್ರೇಲರ್ ನೋಡಿದ್ದು ಒಂದು ಸೀನಲ್ಲೂ ನಮ್ದು ಒಂದು ಮೆಮೊರೀಸ್ ಇದೆ ಸರ್ ಹತ್ರ ಬಯಸ್ಕೊಂಡಿದ್ದ, ಅದು ಲೈಕ್ ಡೈಲಾಗ್ಸ್ ಕರೆಕ್ಟಾಗಿ ಡೆಲಿವರಿ ಮಾಡ್ತಾ ಇದ್ದು. ಸೊ ಎಲ್ಲ ಸ್ವಲ್ಪ ನಾವು ಲೇಟಾಗಿ ಡೈಲಾಗ್ಸ್ ಎಲ್ಲ ತೊಗೊತಿದ್ವಿ, ಸೊ ಡೈರೆಕ್ಟರ್ ಸರ್ ಹಾಗೆ. ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ, ಹಿಂಗಲ್ಲಮ್ಮ ಹಂಗೆ ಹಿಂಗೆ ಹೇಳಿ ಹಂಗೆ ಹೇಳಿ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಚಂದು ಆ್ಯಂಡ್ ಪ್ರಣತಿ ಶ್ರೀ ಮ್ಯಾಮ್. ಸೊ ಮ್ಯಾಮ್ ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಇಷ್ಟು ಲೈಕ್ ನಾವೆಲ್ಲ ಇವಾಗ ಫ್ಯಾಮಿಲಿ ಥರ, ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಥರ. ಆ್ಯಂಡ್ ಶ್ರೀ ಸರ್ ಫಸ್ಟು ಲೈಕ್ ಅವ್ರನ್ನ ನೋಡಿದ ತಕ್ಷಣ ಓಕೆ ಅವ್ರ ಎಕ್ಸ್ಪೀರಿಯೆನ್ಸ್ದು ತುಂಬ ಸ್ಟ್ರಿಕ್ಟು, ಓಕೆ ಆ್ಯಟಿಟ್ಯೂಡ್ ಇರುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಇವಾಗ ಹೋಗ್ತಾ ಹೋಗ್ತಾ ಶ್ರೀ ಬ್ರೋ ಆಗಿಬಿಟ್ಟಿದ್ದಾರೆ. ಸೊ ಅಷ್ಟು ಲೈಕ್ ಸಿಂಪ್ಲಿಸಿಟಿ, ಹಂಬಲ್, ಸೋ ಫ್ರೆಂಡ್ಲಿ. ಥ್ಯಾಂಕ್ ಯು ಬ್ರೋ. ಸೊ ನಮ್ಮ ಮೂವಿನ ಫೆಬ್ 9th ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ಸೊ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ನಮಗೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನನ್ನ ಹೆಸರು ಚಂದುಶ್ರೀ. ಮೊದಲನೇದಾಗಿ ಮಾಧ್ಯಮ ಕುಟುಂಬದವ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನಮ್ಮ ಇಡೀ ಚಿತ್ರತಂಡಕ್ಕೆ ಇಲ್ಲಿವರೆಗೂ ತುಂಬ ಹೆಲ್ಪ್ ಮಾಡ್ತಾ ಇದ್ದೀರಾ, ಆಮೇಲೆ ತುಂಬ ಪ್ರಮೋಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ತೀನಿ. ಆ್ಯಂಡ್ ಸೆಕೆಂಡ್ಲಿ ರಘು ಸರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಡೀ ಚಿತ್ರನ ಇಡೀ ಮೂವಿ ಟೈಮಲ್ಲಿ ತುಂಬ ಸಪೋರ್ಟಿವ್ ಆಗಿ ಇದ್ದಕ್ಕೆ. ಆ್ಯಂಡ್ ಪ್ರೊಡ್ಯೂಸರ್ ಸರ್, ಏನೇ ಆದ್ರೂ ಲೈಕ್ ಯಾವಾಗ ಏನೇ ಕಾಲ್ ಮಾಡಿ ಸರ್, ಏನಾದರೂ ಹೆಲ್ಪ್ ಕೇಳಿರಿ, ಹಿ ಈಸ್ ಆಲ್ವೇಸ್ ದೇರ್. ಆ್ಯಂಡ್ ಆಮೇಲೆ ತುಂಬ ಮೋಟಿವೇಟೆಡು ರಘು ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ಈವನ್ ಸೆಟ್ಟಲ್ಲಿ ಕೂಡ ನಮಗೇನಾದ್ರು ಒಂದು ಶೆಡ್ಯೂಲ್ ಏನಾದ್ರು ಟೈಮ್ ಹೆಚ್ಚು ಕಮ್ಮಿ ಆಯಿತು, ಬಿಕಾಸ್ ನಾನು ಐ ಆಮ್ ಅ ಲಾ ಸ್ಟೂಡೆಂಟ್. ಸೊ ನನಗೆ ಎಕ್ಸಾಮ್ಸ್ ಇತ್ತು, ಏನೋ ಒಂದು ಇತ್ತು ಅಂದರೆ ರಘು ಸರ್ ಪಾಪ ಹೋಗಲಿ ಆ ಹುಡುಗಿಗೆ ಹಾಕ್ಕೊಡೋ ಟೈಮು, ಹೋಗ್ಬಿಟ್ಟು ಎಕ್ಸಾಮ್ ಬರ್ಬಿಟ್ಟು ಬರಲಿ ಅಂತ ಬಿಡ್ತಾ ಇದ್ರು. ಸೊ ಅದಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಡೈರೆಕ್ಟರ್ ಸರ್, ಅಸೋಸಿಯೇಟ್ ಡೈರೆಕ್ಟರ್ ಸರ್ ಮಹೇಶ್ ಅಣ್ಣ ಆಗಿರ್ಬೋದು, ಆ್ಯಂಡ್ ಅರ್ಜುನ್ ಸರ್, ಚೇತನ್ ಸರ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಾಂಗ್ ಆಲ್ರೆಡಿ ತುಂಬ ಹಿಟ್ಟಾಗಿ ಚೆನ್ನಾಗಿ ಟ್ರೆಂಡಿಂಗಲ್ಲಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಎಲ್ಲರೂ ಹೇಳ್ದಾಗೆ ಇವಾಗ ಒಂದು ಫ್ಯಾಮಿಲಿ ಆಗೋಗಿದೆ, ಅರ್ಪಿತಾಕ ಆಗಿರ್ಬೋದು ಆ್ಯಂಡ್ ಯುಕ್ತಿ ಆಗಿರ್ಬೋದು, ದಿ ಹೋಲ್ ಟೀಮ್. ನನಗೆ ಇದು ನನ್ನ ಮೊದಲನೇ ಚಿತ್ರ, ಸೊ ಐ ವಾಸ್ ವೆರಿ ಸ್ಕೇರ್ಡ್ ನನಗೆ ಹೆಂಗಿರುತ್ತೆ ಏನು ಅಂತ. ಬಟ್ ಇಲ್ಲಿ ಬಂದಮೇಲೆ ನಿಜವಾಗ್ಲೂ ಎಲ್ಲರೂ ಒಂದು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂದರೆ, ನನ್ನ ಇನ್ನೂ ಈ ಮೂವಿಲಿ ಐ ಮೀನ್ ಲೈಕ್ ನಾನು ಈ ಪ್ಲಾಟ್ಫಾರ್ಮಲ್ಲಿ ಇರಬೇಕು ಇಲ್ವಾ ಅನ್ನೋ ಒಂದು ಡೌಟಲ್ಲಿ ಇಟ್ಕೊಂಬಂದಿದ್ದೆ. ಬಟ್ ಈ ಟೀಮ್ ಜೊತೆ ವರ್ಕ್ ಮಾಡಿ ಇಲ್ಲೇ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಆಸೆ ಹುಟ್ಟಿದೆ. ಸೊ ನನ್ನ ಇಡೀ ಚಿತ್ರತಂಡಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೋಡಿ ನನ್ನ ಸ್ಟೂಡೆಂಟ್ಸ್ನೆಲ್ಲ ಹೆಂಗೆ ಟ್ರೈನ್ ಮಾಡಿದ್ದೀನಿ ಮಾತಾಡೋಕ್ಕೆ. ಓಕೆ ಸರ್ ಅಲ್ಲ, ಸೊ ಅವ್ರ ಫ್ಯಾಮಿಲಿ ಗೀತಕ್ಕ ಆಗಿರ್ಬೋದು, ಶ್ವೇತಕ, ಸೊ ಅವ್ರ ಸೆಟ್ಟಗೆ ಬಂದಾಗ ನಮ್ಮನ್ನ ಲೈಕ್ ಸಿಸ್ಟರ್ಸ್ ಥರ ಫೀಲ್ ಮಾಡಿಸಿದಾರ. ಥ್ಯಾಂಕ್ ಯು ಗೀತಕ, ಥ್ಯಾಂಕ್ ಯು ಶ್ವೇತಕ, ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಪಾತ್ರದ ಬಗ್ಗೆ ಹೇಳಿಲ್ಲ, ನನ್ನ ಪಾತ್ರ ಅಕ್ಷರ ಅಂತ ಕಾಣಿಸ್ಕೊಂಡಿದ್ದೀನಿ ಚಿತ್ರದಲ್ಲಿ. ಸೊ ತುಂಬ ಸಾಫ್ಟ್ ಸ್ಪೋಕನ್ ಗರ್ಲ್ ಅದರಲ್ಲಿ, ತರಲೆ ಏನೂ ಮಾಡಲ್ಲ. ಎಲ್ಲ ಹುಡುಗಿರು ಯೂಶಲಿ ಓಕೆ ತುಂಬ ಸೈಲೆಂಟಾಗಿರ್ತಾರಪ್ಪ, ಮಾರ್ಕ್ಸ್ ತುಂಬ ಚೆನ್ನಾಗಿ ತೆಗಿತಾರೆ ಅಂತ ಇರುತ್ತೆ. ಬಟ್ ನಾನು ಇದರಲ್ಲಿ ಸಾಫ್ಟ್ ಸ್ಪೋಕನ್ ಸೈಲೆಂಟಾಗಿದ್ರೂ ತೆಗೆಯೋದು 35 marks ಅಷ್ಟೇ. ಆ್ಯಂಡ್ 35 marks ತೆಗೆದ್ರೂ ಜೀವನದಲ್ಲಿ ಎಷ್ಟು ಅಚೀವ್ ಮಾಡ್ಬೋದು ಅಂತ ನಮ್ಮ ಡೈರೆಕ್ಟರ್ ಸರ್ ಕೆ ಎಂ ರಘು ಸರ್ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್
ರಿಮೆಂಬರ್ ಶೂಟಿಂಗ್ ಮಾಡಬೇಕಾದ್ರೆ ಎಕ್ಸಾಮ್ಸ್ ನಡೀತಿತ್ತು ನನಗೆ, ಸೊ ಐ ಹ್ಯಾಡ್ ಟು ಟ್ರಾವೆಲ್ ಮೈಸೂರು ಟು ಬ್ಯಾಂಗ್ಳೂರು, ಬ್ಯಾಂಗ್ಳೂರು ಟು ಮೈಸೂರು. ಶಶಿ ಸರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ, ನಾವೆಲ್ಲರೂ ಒಂದು ಫ್ಯಾಮಿಲಿ ಆಗಿಬಿಟ್ಟಿದ್ದೀವಿ ಇವಾಗಂತೂ. ಸೊ ಐ ಮೀನ್ ಟ್ರೇಲರ್ ಎಲ್ಲ ನೋಡ್ತಾ ಇದ್ರೆ ರಿಯಲಿ ನಾನು ಆ ಡೇಸ್ನೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಈ ಚಿತ್ರದಲ್ಲಿ ಎಲ್ಲ ಕಲಾವಿದರುಗಳಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ತುಂಬ ಅದ್ಭುತವಾಗಿ ತಮ್ಮ ಕೆಲಸಗಳನ್ನು ಮಾಡಿದ್ದಾರೆ. ಅದರಿಂದ ಔಟ್ಪುಟ್ ಈ ಥರ ಬಂದಿದೆ. ಅಷ್ಟು ಔಟ್ಪುಟ್ ಬರೋದಕ್ಕೆ ನಮ್ಮ ಪ್ರೊಡ್ಯೂಸರ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 100ಕ್ಕೆ 101% ಬೆನ್ನೆಲುಬಾಗಿದ್ದರು. ನಾವು ಏನೇನು ಕೇಳ್ತೀವಿ ಎಲ್ಲನೂ ಕೂಡ ಒದಗಿಸ್ಕೊಟ್ಟಿದ್ದಾರೆ. ಅದರಿಂದ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಕಲಾವಿದರಾದಂಥ ದಾನಪ್ಪ ಸರ್ ಅವರು ಬಂದಿದ್ದಾರೆ, ಅವ್ರ ಹೆಸರು ಆವಾಗಲೇ ಹೇಳಿಲ್ಲ. ಥ್ಯಾಂಕ್ ಯು ಸರ್, ಬನ್ನಿ ಸ್ಟೇಜ್ ಮೇಲೆ. ಮತ್ತೊಮ್ಮೆ ಎಲ್ಲ ಟೆಕ್ನಿಷಿಯನ್ಸ್ಗೆ ಮತ್ತು ಕಲಾವಿದರಿಗೆ ನನ್ನ ಥ್ಯಾಂಕ್ಸ್ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ದಯವಿಟ್ಟು ನಮ್ಮ ಮಾಧ್ಯಮದವರು ಇಲ್ಲಿ ತನಕ ಅದ್ಭುತವಾಗಿ ನಮಗೆ ಸಪೋರ್ಟ್ ಮಾಡಿದ್ದೀರಾ, ಇನ್ನು ಮುಂದಕ್ಕೂ ಕೂಡ ಸಪೋರ್ಟ್ ಮಾಡಿ. ಕಾಲೇಜ್ ಸಿನಿಮಾಗಳು ಗೆಲ್ತಾನೆ ಬಂದಿದೆ, ಈ ಸಿನಿಮಾ ಖಂಡಿತ ಗೆದ್ದೇ ಗೆಲ್ಲುತ್ತೆ, ನಿಮ್ಮ ಸಪೋರ್ಟ್ ಇರ್ತದೆ. ನೀವು ನಮಗೆ ಚೀಫ್ ಗೆಸ್ಟ್ ಇವತ್ತು, ನೀವು ಚೀಫ್ ಗೆಸ್ಟು ಚೆನ್ನಾಗಿ ಪ್ರಚಾರ ಮಾಡ್ಬೇಕು ನಮಗೆ ಇವತ್ತು ಎಲ್ಲರೂ. ಥ್ಯಾಂಕ್ ಯು. ತುಂಬ ಅವರ ಏನು ಕಲ್ಪನೆ ಏನು ಇಟ್ಟಿದ್ರು ಕತೆ ನಮಗೆ ಅವರು ನರೇಷನ್ ಮಾಡಿದಾಗ ಅದು 100% ಔಟ್ಪುಟ್ ಬಂದಿದೆ. ಅವರ ಕನಸು ಈಗ ಫೆಬ್ರವರಿ 9 ಎಲ್ಲ ಚಿತ್ರಬಂಧನಗಳು ರಿಲೀಸ್ ಆಗ್ತಿದೆ. ದಯವಿಟ್ಟು ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ನಮ್ಮ ಕನ್ನಡ ಚಲನಚಿತ್ರ ಅಭಿಮಾನಿಗಳು ಈ ಚಿತ್ರವನ್ನು ವೀಕ್ಷಿಸಿ ನಮಗೆ ಸಪೋರ್ಟ್ ಮಾಡಬೇಕು. ಮುಂದೆ ಇದೇ ಥರ ಬೇರೆ ಬೇರೆ ಹೊಸ ಹೊಸ ಪ್ರಯೋಗಗಳ ಚಿತ್ರಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೀನಿ. ಕಲಾ ಶಾರದ ಹೇಮ, ಈ ಜಸ್ಟ್ ಪಾಸ್ ಅನ್ನೋದು ನನ್ನ ಲೈಫಲ್ಲಿ ಕೂಡ ತುಂಬ ಬೆಸ್ಟ್ ಪಾಸ್ ಇದು. ಯಾಕಪ್ಪ ಅಂದರೆ ಇದರಲ್ಲಿ ಒಂದು ಇನ್ಸಿಡೆಂಟ್ ಇದೆ. ನಾನು SSLC ಮೇನ್ ಎಕ್ಸಾಮಲ್ಲಿ ಫೇಲ್ ಆದಾಗ ನೆಕ್ಸ್ಟ್ ಸಪ್ಲಿಮೆಂಟ್ರಿ ಕಟ್ಟಿದಾಗಲ ಕೂಡ ನಾನು 35 ತೊಗೊಂಡೆ ಪಾಸ್ ಆಗಿದ್ದೆ, ಅದು ಮ್ಯಾಥ್ಸು. ಹಾಗಾಗಿ ಇದಕ್ಕೊಂದು ಇನ್ಸಿಡೆಂಟ್ ಇದೆ. ಏನಪ್ಪ ಅಂತಂದರೆ ಸರ್ ಫೋನ್ ಮಾಡಿದಾಗ ಲಾಸ್ಟ್ ಇಯರ್ January 11, 12, 13 ಡೇಟ್ ಬೇಕು, ಅದ್ರ ಮೇಲೆ 2 ಡೇಟ್ ಬೇಕು ಅಂತ ಕೇಳಿದರು. ಪ್ರತಿ ವರ್ಷ ನಾವು ನಮ್ಮೂರಿಂದ ಮಹಾಲಿಂಗಪುರದಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆ ಹೋಗ್ತೀವಿ 7-14 ಸಂಕ್ರಾಂತಿಗೆ. ನಾನು ಸರ್ದು ಫೋನ್ ಬಂದ ತಕ್ಷಣ ಇಂಥ ಒಂದು ಸರ್ ಕಥೆಯೆಲ್ಲ ಹೇಳಿದ್ಮೇಲೆ ನನಗೆ ಬಿಡೋಕ್ಕೆ ಇಷ್ಟ ಆಗಲಿಲ್ಲ. ನಾನು ರಾಯರ ಹತ್ರ ಬೋಟದ ಮುಂದೆ ಕೂತ್ಕೊಂಡು ಒಂದು ಕೊಯಿನ್ ಹಾಕಿದೆ, ನನಗೆ ರಾಜ ಬಿದ್ದರೆ ಹೀಗೆ ರಾಣಿ ಬಿದ್ದರೆ ಹೀಗೆ ಅಂತ. ಅದು ರಾಜ ಬಿತ್ತು ಅಂದರೆ ಸಿನಿಮಾಗೆ ಹೋಗು ಅಂತ ರಾಯರ್ ಹೇಳಿದ್ರು. ಆವಾಗ ನಾನು ಆ ವರ್ಷ ಪಾದಯಾತ್ರೆಗೆ ಹೋಗಲಿಲ್ಲ, ನಾನು ಬಂದಿದ್ದು ನಮ್ಮ ಜಸ್ಟ್ ಪಾಸ್ ಯಾತ್ರೆಗೆ ಬಂದೆ. ಯಾಕಪ್ಪ ಅಂತಂದರೆ ಇದ್ರ ಮೇಲೆ ರಾಯರ ಆಶೀರ್ವಾದ ಕೂಡ ಇದೆ. ಯಾಕಂದರೆ ಪ್ರತಿ ವರ್ಷ ನಾನು 18 ಹೋಗ್ತಿದ್ದೆ, ನನ್ನ ಸಿನಿಮಾ ಯಾತ್ರೆಗೆ ಬಂದೆ. ಸರ್ ಆ ಪಾತ್ರದ ಬಗ್ಗೆ ತುಂಬ ಹೇಳಿದ್ರು, ನೀವು ಮಾಡಬೇಕು ಹಾಗೆ ಹೀಗೆ ತುಂಬ ಹೇಳಿದಾಗ ನಾನು ಸರ್ ಹತ್ರ ಸಾರಿ ಕೇಳ್ತೀನಿ, ಅವ್ರ ಹತ್ರ 3 ದಿನ ಟೈಮ್ ತೊಗೊಂಡಿದ್ದೆ. ಅವರು ಟೈಮ್ ತೊಗೊಂಡು ನಾನು ಕೊಟ್ಟಿದ್ದೆ. ಅಂದರೆ ನಾವು ಯಾವುದ್ಯಾವುದೋ ಕಮಿಟ್ಮೆಂಟ್ಗೋಸ್ಕರ ಅಷ್ಟು ಇದಾಗಿತ್ತು. ಅವರು ಮಾತಾಡಿ 2 ನಿಮಿಷದಲ್ಲಿ ಹಿಂಗೆ ಫೋನ್ ಕಟ್ಟಾದರೆ 2 ಸೆಕೆಂಡಲ್ಲಿ ಕೂಡ ಅವರು ಅಡ್ವಾನ್ಸ್ ಕೂಡ ಹಾಕ್ಸಿದ್ರು. ಯಾಕಂದರೆ ನನ್ನ ಸಿನಿಮಾ ಜರ್ನಿಲಿ 13 ಸಿನಿಮಾ ಜರ್ನಿಲಿ ಈ ಸಿನಿಮಾದ ಅನುಭವ ಆಗಿರೋದ್ರಿಂದ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಅಂದರೆ ನಿರ್ಮಾಪಕರ ಬಗ್ಗೆ ಹೇಳೋದು ಎಲ್ಲರೂ ಹೇಳಿದ್ದಾರೆ, ಅವ್ರು ಹೇಳಿದ್ದಕ್ಕಿಂತ ಅವ್ರು ಇನ್ನೂ ಜಾಸ್ತಿ ಇದ್ದಾರೆ. ಯಾಕಂದರೆ ಅವರು ನಾವು ಮೈಸೂರಲ್ಲಿ ಗಾಡಿ ಇಳಿಯೋದ್ರಿಂದ ಹಿಡಿದು ವಾಪಸ್ಸು ನಮ್ಮನ್ನು ಬೆಂಗಳೂರಿಗೆ ಬಸ್ ಹತ್ಸೋವರೆಗೂ ಕೂಡ ತಮ್ಮ ಮಕ್ಕಳಾಗೆ ನೋಡ್ಕೊಂಡಿದ್ದಾರೆ. ಯಾವುದೇ ರೀತಿ ಕೊರತೆ ಕೊಟ್ಟಿಲ್ಲ, ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ಅಷ್ಟು ಪ್ರೀತಿಯಿಂದ ನಮ್ಮನ್ನು ಅವ್ರು ನೋಡ್ಕೊಂಡಿದ್ದಾರೆ ಅಂದರೆ ಇನ್ನು ಸಿನಿಮಾನ ಎಷ್ಟು ಅವರು ಚೆನ್ನಾಗಿ ಪೋಷಣೆ ಮಾಡಿರ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರು ಮತ್ತು ಸಾಮಾಜಿಕ ಜಾಲತಾಣದ ಮಿತ್ರರು ಕೂಡ ಇದನ್ನು ನಮಗೆ ನಿಮ್ಮ ಸಹಾಯ ಭಾಳ ಮುಖ್ಯ. ನಮ್ಮನ್ನು ಪ್ರಮೋಟ್ ಮಾಡಿ, ಪೋಷಣೆ ಮಾಡಿ, February 9 ನಾವು ಥಿಯೇಟ್ರಲ್ಲಿ ಬರ್ತಾ ಇದ್ದೀವಿ. ನಿಮ್ಮ ಸಹಕಾರ ಭಾಳ ಮುಖ್ಯ. ನೀವೆಲ್ಲರೂ ನಮಗೆ ಆಶೀರ್ವಾದದ ಮೂಲಕ ಸಹಕಾರ ಮಾಡಿ ನಮ್ಮನ್ನು ಗೆಲ್ಲಿಸ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಜಸ್ಟ್ ಪಾಸ್, ಬರೀ ಜಸ್ಟ್ ಪಾಸ್ ಅಲ್ಲ, ಬೆಸ್ಟ್ ಪಾಸ್. ಸಾಂಗ್ ಬಗ್ಗೆ ಮಾತಾಡಿದೆ, ಟ್ರೈಲರ್ ಬಗ್ಗೆ ಒಂದು ಮಾತು ಹೇಳಬೇಕಿತ್ತು. ನನ್ನ ಮೊದಲನೇ ಸಿನಿಮಾ ಇರುವುದಲ್ಲೋ ಬಿಟ್ಟು ಈ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿದ್ದು ಕೂಡ ದರ್ಶನ್ ಸರೇ. ಇವತ್ತು ಅವರು ಇಲ್ಲಿ ಬರದೇ ಇರ್ಬೋದು, ಬಟ್ ಅವರ ಆಶೀರ್ವಾದ ಮುಖಾಂತರ ಈ ಟ್ರೈಲರ್ನ ಲಾಂಚ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ಅವತ್ತು ಅದನ್ನು ನೆನಪಿಸ್ಬೇಕು ಅಂದರೆ ಅವತ್ತಿನ ದಿನ 2018 ನನ್ನ ಮೊದಲನೇ ಸಿನಿಮಾ ಟ್ರೈಲರ್ ಲಾಂಚ್ ಮಾಡೋಕ್ಕೆ ಬಂದಾಗ ದರ್ಶನ್ ಸರ್ ಒಂದು ಮಾತು ಹೇಳಿದ್ರು. ಆ ಟ್ರೈಲರಲ್ಲಿ ಸುಮಾರು 2.5 ನಿಮಿಷ ಇರ್ಬೋದು, ಜಾಸ್ತಿ ಕಾಣಲಿಲ್ಲ. ಬಿಗಿನಿಂಗ್ ಎಂಡ್ವರೆಗೂ ನನ್ನ ಜಾಸ್ತಿ ಕಂಡಿಲ್ಲ ಆ ಟ್ರೈಲರಲ್ಲಿ. ಅಲ್ಲಿ ಇಲ್ಲಿ ಕಾಣಿಸ್ಕೋತೀನಿ.
ಅಲ್ಲಿ ನೋಡಿಬಿಟ್ಟೆ ದರ್ಶನ್ ಸರ್, ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಯಾರೋ ಹೊಸ ಹೀರೋ ಎಂಟ್ರಿ ಆಗಿದ್ದಾರೆ, ಅವ್ರು ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್, ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಒಂದು ಹೇಳಿ ನನ್ನ ಕಾನ್ಫಿಡೆನ್ಸ್ ಲೆವೆಲ್ಲು ಅವತ್ತಿನ ದಿನ ಜಾಸ್ತಿ ಮಾಡಿದರು. 2018 ಅವತ್ತು ಸರ್ ಕೊಟ್ಟಂಥ ಕಾನ್ಫಿಡೆನ್ಸ್ ಇವತ್ತವರೆಗೂ ಕಮ್ಮಿ ಆಗಿಲ್ಲ. ಸೊ ನಾವೆಲ್ಲ ಇಡೀ ತಂಡದ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ದರ್ಶನ್ ಸರ್, ಥ್ಯಾಂಕ್ ಯು. ಇಲ್ಲಿ ನಡೆದಿರುವಂಥ ಎಲ್ಲ ಕಲಾವಿದರುಗಳಿಗೆ ನಮಸ್ಕಾರ. ಕೆ ವಿ ಶ್ರೀಧರ್ ಅವರು ಇಲ್ಲೇ ಇರಬಹುದು. ಬಂಧುಗಳೇ, ಈ ಸಿನಿಮಾ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ. ನಾನು ಇದರಲ್ಲಿ ಒಂದು ನ್ಯಾಯಾಧೀಶರ ಒಂದು ಪಾತ್ರವನ್ನು ಮಾಡಿದ್ದೀನಿ. ಅದಕ್ಕೆ ನಮ್ಮ ರಘು ಸರ್ ಅವರು ಅವಕಾಶ ಮಾಡಿಕೊಟ್ಟಿದ್ದರು. ಹಿಂದಿನ ಇನ್ನೊಂದು ಸಿನಿಮಾದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದರು ಅವ್ರ ಸಿನಿಮಾದಲ್ಲಿ. ಇದನ್ನು ನಾನು ನೋಡಂಥ ಸಂದರ್ಭದಲ್ಲಿ ಬಹಳ ಅತ್ಯುತ್ತಮವಾಗಿ ಈ ಚಿತ್ರ ಮೂಡಿಬರುತ್ತೆ. ಎಲ್ಲರೂ ಸಹ ನಾವು ಇದನ್ನು ಹೋಗಿ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಬೇಕು. ನಮ್ಮ ಪ್ರೊಡ್ಯೂಸರ್ ಸರ್ಗೆ ಬೆಂಬಲಿಸಬೇಕು. ಇನ್ನೂ ಈ ರೀತಿ ಸಿನಿಮಾಗಳು, ಇನ್ನೂ ಅತ್ಯುತ್ತಮವಾದ ಸಿನಿಮಾಗಳನ್ನು ತೆಗೆದಕ್ಕೆ ಅವರಿಗೆ ನಾವೆಲ್ಲ ಬೆಂಬಲಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೇನೆ. ನಮಸ್ಕಾರ. ರಾಯ್ಸ್ ಎಂಟರ್ಟೈನ್ಮೆಂಟ್ ಅರ್ಪಿಸಿರುವಂತಹ ಇವತ್ತಿನ ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ, ವಿಶೇಷವಾಗಿ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ, ರಾಯ್ಸ್ ಎಂಟರ್ಟೈನ್